हेलो ना नमस्ते। बोले काफी तुम्बा ना ದಿನದಿಂದ ಯಾವ ಕಾಲ್ ಫೋನ್ ಮಾಡಿದ್ದೀನಿ, ಮಾಡ್ತೀಯ? ಆ ತುಂಬಾ ದಿನದಿಂದ ಕಾಲ್ ಮಾಡಿದ್ದೆ ಅಣ್ಣ ಮಾಡ್ಬೇಡ. ಹಂಗೆ ಯಾವ ಊರು ನಿಂದು? ಅಣ್ಣ ಸಿರ್ಸೆ ಅಣ್ಣ ಏನು? ನಾನು ಸರ್ವೆ ಇದ್ರಲ್ಲಿ ಮಾಡದ ಅಣ್ಣ, ವರ್ಕ್ ಸರ್ವೆ ಇದ್ರಲ್ಲಿ ಪ್ರೈವೇಟ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ ಅಣ್ಣ. ಮಾಡು. ಅದೇ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು ಫೋನ್ ಎತ್ತಿದ್ದಕ್ಕೆ. ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೆ. ಬನವಾಸಿ ಊಟ ಆಯ್ತಾ? ನೋಡ್ತೀನಾ? ಊಟ ಆಯ್ತಾ ಅಣ್ಣ? ಗೊತ್ತಾ ಅಣ್ಣ, ಗೊತ್ತಾ ಅಣ್ಣ, ಹೋಗಿದ್ದೆ. ಮತ್ತೆ ಇದು ಸಹಸ್ರಲಿಂಗ ನೋಡಿದ್ಯಾ? ಹೌದು ಹೋಗಿದ್ದೆ. ಹೌದಾ? ಯಾವೂರು ನಿಂದು ನೇಟಿವ್ ಪ್ಲೇಸ್? ಸಿರ್ಸಿನೆ. ಹೌದಾ? ಹುಟ್ಟಿ ಬೆಳೆದದ್ದಾ? ಹುಟ್ಟಿ ಬೆಳೆದ ಸಿರ್ಸಿನ ಅಣ್ಣ. ಜೋಗ ಎಷ್ಟು ದೂರ? ಅಲ್ಲಿಂದ ಸಿದ್ದಾಪುರ, ಸಿದ್ದಾಪುರದಿಂದ ಒಂದು 20 ಅಂದ್ರೆ ಒಂದು 40 ಕಿಲೋಮೀಟರ್ ಆಗುತ್ತೆ ಅಣ್ಣ. ಇದು ಯಾಣ? ಯಾಣ ಒಂದು 40 ಕಿಲೋಮೀಟರ್. ಅದನ್ನು ಓಕೆ. ಏನು ಯಾಣ ಯಾಣ ನೋಡಿಲ್ಲ ಅಣ್ಣ, ನಾನು ಯಾಣ ಹೋಗಿಲ್ಲ. ಅಲ್ವೋ, ನೀನ್ ಟೋಟಲ್ ಸ್ಟೇಷನ್ ಸರ್ವೆ ಮಿಷನ್ ತಗೊಂಡಿಲ್ವಾ? ಇಲ್ಲ ತಗೊಂಡಿಲ್ಲ ಅಣ್ಣ, ನಾನು ಅದ್ರ ಟೋಟಲ್ ಸ್ಟೇಷನ್ ಮಾಡ್ತಾ ಇರೋದು. ಮತ್ತೆ ಹೆಂಗೆ ತಗೊಳ್ದೆ ಹೆಂಗ್ ಮಾಡ್ತೀಯ? ಬಾಡಿಗೆ ತಗೋತಿಯಾ? ಇಲ್ಲ ಅಣ್ಣ, ನಾನು ಪ್ರೈವೇಟ್ ಕಂಪ್ನಿಯಲ್ಲಿ, ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದೀನಿ, ಬಟ್ ರೋಡ್ ವರ್ಕ್, ಬ್ರಿಡ್ಜ್ ನಿನಗೆ ಆ ಥರ. ಏಯ್ ಇರೋ, ನಿನಗೆ ಮನಸ್ಸಿದೆ ಅಣ್ಣ ಟೋಟಲ್ ಸ್ಟೇಷನ್ ಒಂದು ಖರೀದಿ ಮಾಡಿ ಪ್ರೈವೇಟ್ ಜಾಬ್ ಮಾಡ್ಬೇಕು ಅಂತ? ಹೌದಣ್ಣ, ಮನಸ್ಸಿದೆ, ಭಾಳ ಮನಸ್ಸಿದೆ. ಆಗತ್ತಾ ಇಲ್ಲ ಅಂತ ನಾನು ಅದು ಆಗುತ್ತೆ, ಮಾಡ್ತಾ ಇರೋದು. ಸಾಲ ಮಾಡ್ಬೇಡ ಅಷ್ಟೇ. ಅದೇ ಅಣ್ಣ, ಯಾಕೆ ಅಂದ್ರೆ, ನಂದು ಒಂದು ಏಯ್ ಕ್ರೆಡಿಟ್ ಕಾರ್ಡ್ ಒಂದಿದೆ ಸಾಲ ತೀರಿಸು. ನಿನಗೊಂದು ಹೇಳ್ತೀನಿ, ಅಣ್ಣ. ಟೋಟಲ್ ಸ್ಟೇಷನ್ ನಿನಗೊಂದು ಸೆಕೆಂಡ್ ಹ್ಯಾಂಡ್ ಮಿಷನ್ ಸಿಗತ್ತೆ ಒಂದು 3 ಲಕ್ಷಕ್ಕೆ. ಒಂದು ಅಣ್ಣ ಹನ್ನೆರಡು ಲಕ್ಷದ ಮಿಷನ್ 3 ಲಕ್ಷಕ್ಕೆ ಸಿಗತ್ತೆ. ಅಣ್ಣ, ಅದು ತಗೊಂಡು ನೀನು ಸಂಡೇಸು ಸ್ಯಾಟರ್ಡೇಸು ಪ್ರೈವೇಟ್ ಸರ್ವೆ ತಗೋ. ಓಕೆ ಅಣ್ಣ. ಸರ್ವೆ ತಗೊಂಡು ಟೋಟಲ್ ಟೋಟಲ್ ಸ್ಟೇಷನ್ ಅಲ್ಲಿ ಅಕ್ಯೂರೇಸಿ ಸಿಗತ್ತೆ, ಸರ್ವೆ ಕಾಂಟೂರ್ ಸರ್ವೆ ಎಲ್ಲ ಸಿಗತ್ತೆ. ಅಣ್ಣ ಅದೊಂದು ಒಳ್ಳೆ ಮಿಷನ್ ಅದು. ಅದು ನಿಜವಾಗ್ಲೂ ಅದು ಜರ್ಮನಿ ಮಿಷನ್ ಅದು, ಹೌದು ಹೌದು ತುಂಬಾ ಹೌದು ಅದ್ಭುತ ಅದು. ಹೌದು ಹೌದು ಟೋಟಲ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿ ನಿನ್ ಜೀವನ ಪರ್ಯಂತ ಏನು ಇರಲ್ಲ, ಸಾಲಗಳು ಮಾಡ್ಕೋಬೇಡ, ಕ್ರೆಡಿಟ್ ಕಾರ್ಡ್ ಅವು ಹೌದು. ಇವೆಲ್ಲ ಬಿಸಾಕು. ಸರಿ ಅಣ್ಣ, ಇನ್ ಮುಂದೆ ಚೆನ್ನಾಗಿರು. ಅಣ್ಣ ಪವಿತ್ರ ಅಡ್ಡಿಲ್ಲ. ಕ್ಷೇತ್ರದಲ್ಲಿ ಹುಟ್ಟಿದೀಯಾ ಹೌದು ಅಣ್ಣ. ನೀನ್, ಚೆನ್ನಾಗಿ ಇದೇನು ಸಿರ್ಸಿಯಲ್ಲಿ ಇರೋರೆಲ್ಲ ನೋಡ್ತಾರಣ್ಣ ಈ ವಿಡಿಯೋಸು? ನಾನು ತುಂಬಾ ನೋಡ್ತೀನಿ ಅಣ್ಣ, ಡೈಲಿ ನಿಮ್ದು ವಿಡಿಯೋ ಹಾಕಿದ ತಕ್ಷಣ ನೋಡ್ತಿರ್ತೀನಿ. ನಂಗೆ ನೋಟಿಫಿಕೇಶನ್ ಬರುತ್ತೆ, ಪಟ್ಟ ನೋಡ್ತೀನಿ ನಾನು. ಎಂತ ಒಳ್ಳೆ ಮೋಟಿವೇಶನ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹೌದು ಅಣ್ಣ. ಅಣ್ಣ ನಾನು ನೋಡಿ ನಿಜ ಹೇಳ್ತೀನಿ, ನಾನು ನಿಮ್ಮ ಹತ್ರ ಇದು ಏನು ಸುಳ್ಳು ಹೇಳಲ್ಲ. ಇದು ನನ್ನೊಂದು ಕ್ರೆಡಿಟ್ ಕಾರ್ಡ್ ಇತ್ತು, ತುಂಬಾ ಇತ್ತು. ನೀವು ಸಾಲ ಮಾಡಬೇಡಿ, ಸಾಲ ಮಾಡಬಾರ್ದು ಅಂತ ಹೇಳ್ತಿದ್ರೆ, ಅದರಿಂದ ನಾನು ಅದನ್ನ ಫುಲ್ ಕ್ಲಿಯರ್ ಮಾಡ್ಬೋದು. ಅದು ಅಮೌಂಟ್ ಏನಿಲ್ಲ ನಂದು, ಸಾಲ ಅಂತ ಇರೋದು ಅದೊಂದು 20-25 ಸಾವಿರ ಇರ್ಬೋದು ಅಷ್ಟೇನೆ. ಬಟ್ ಅದು ನಂದು ಈಗ ಮಾರ್ಚ್ ಇಂದ ಸ್ಯಾಲ್ರಿ ಪೆಂಡಿಂಗ್ ಇದೆ. ನಮ್ಮ ಆಯ್ತು, ಕಂಪ್ನಿ ಅದು ಎಲ್ಲ ಕ್ಲಿಯರ್ ಒಂದ್ಸರಿ ಸ್ಯಾಲ್ರಿ ಕೊಟ್ರೆ ಮಾಡಿದ್ಮೇಲೆ, ಎಲ್ಲ ಕ್ಲಿಯರ್ ಮಾಡ್ತೀನಿ. ಅದು ಕ್ಲಿಯರ್ ಸರಿ ಮಾಡಿದ ಮೇಲೆ ಅಣ್ಣ, ಒಂದು ಕತ್ತರಿ ತಗೋ, ಸರಿ ಅದನ್ನ ಒಂದು ಟೇಬಲ್ ನೀಟ್ ಆಗಿ ಇಟ್ಕೋ, ಅದ್ರ ಮೇಲೆ ಒಂದು ಟೇಬಲ್ ಕ್ಲಾತ್ ಹಾಕು. ಓಕೆ. ಎದುರುಗಡೆ ನಿನ್ ಮಗನೋ ಮಗಳಿಗೋ ಒಂದು ವಿಡಿಯೋ ತೆಗಿಯೋ ಕೇಳು, ವೈಡ್ ಆಂಗಲ್ ಅಲ್ಲಿ. ಓಕೆ. ಆ ಕತ್ತರಿ ತಗೊಂಡು ಆ ಕ್ರೆಡಿಟ್ ಕಾರ್ಡ್ ನ 16 ಭಾಗ ಮಾಡ್ಬೇಕು, 16 ಭಾಗ. ಓಕೆ. 16 ಕಟ್ ಮಾಡ್ಬೇಕು. ಅದು ಕ್ರೆಡಿಟ್ ಓಕೆ ಕಾರ್ಡ್ ಕಟ್ಟಿಂಗ್ ರೆವಲ್ಯೂಷನ್ ಅಂತ ಕರ್ನಾಟಕ ಎಲ್ಲ ಮಾಡ್ಬೇಕು ನಾವು. ಅಂದ್ರೆ ನಾವು ಓಕೆ ಇನ್ನು ಮುಂದೆ ಕ್ರೆಡಿಟ್ ಮಾಡೋದಿಲ್ಲ ಅಂತ ಹೇಳೋ ರೀತಿ ಹೌದು. ಅದು. ಸರಿ ಅವ್ರು ಅಣ್ಣ. ಸಾಲ ತೀರಿಸ್ಬಿಟ್ಟು ಇನ್ನು ನಾನು ಪ್ರಾಣ ಹೋದ್ರು ಕ್ರೆಡಿಟ್ ಮಾಡೋದಿಲ್ಲ ಅಂದ್ರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳೋದಿಲ್ಲ ಅಂತ ಕ್ರೆಡಿಟ್ ಕಾರ್ಡ್ ಕಟ್ಟಿಂಗ್ ರೆವಲ್ಯೂಷನ್ ಅಂತ ಮಾಡಿ ಆ ಸರಿ ವಿಡಿಯೋ ಕಳಿಸ್ಕೊಡು. ಅದನ್ನ ಸರಿ ನಾವು ಅಣ್ಣ, ಫೇಸ್ಬುಕ್ ಅಲ್ಲಿ ಹಾಕೋಣ. ಸರಿ ಅಣ್ಣ, ಕಳಿಸ್ತೀನಿ, 100% ಕಳಿಸ್ತೀನಿ. ನೀನ್ ನಂದು ಅದೇ ಕಣ. ಪೇಮೆಂಟ್ ಬಂದಿಲ್ಲ, ಬಂದ್ಮೇಲೆ ಮಾಡಿ ಕಳಿಸ್ತೀನಿ ನಿಮಗೆ. ಹೌದೌದು, ಇನ್ ಮುಂದೆ ಮಾಡಕ್ ಹೋಗ್ಬೇಡ ಸಾಲ. ಸರಿ, ಮನೆಯವ್ರಿಗೆಲ್ಲ ಇಲ್ಲ ಹೇಳಿ. ಅಣ್ಣ, ಕೈ ಏ, ಎತ್ತಾ ನೀನ್ ಬಿಟ್ಟಿದ್ದೀನಿ ಮಧ್ಯ ನಿಮಗೆ. ಮಧ್ಯ ತುಂಬಾ ಮಾತಾಡ್ತೀಯ ನೀನು? ನೀನು ಓಕೆ ಓಕೆ ನಿಮ್ಮ ಪತ್ನಿ ಮಕ್ಕಳಿಗೆ ಮನೆಯವರಿಗೆಲ್ಲ ಹೇಳು, ನನಗೆ ಯಾವ ಸರಿ ಆಸೆಗಳಿಲ್ಲ, ನಾನು ಓಕೆ ದುಡ್ಡಿದ್ದೆಲ್ಲ ನಿಮಗೆ ಕೊಟ್ಟು ಬಿಡ್ತೀನಿ, ಓಕೆ ನೀವು ಇಷ್ಟ ಬಂದಂಗೆ ಎಂಜಾಯ್ ಮಾಡಿ. ಇವತ್ತೇ ಓಕೆ ಸತ್ಯ, ನಾಳೆಗೋಸ್ಕರ ಓಕೆ ನಿಮ್ಗೆ ಎಷ್ಟು ಅನ್ಸಿದ್ರೆ ಅಷ್ಟು ಸೇವಿಂಗ್ ಮಾಡಿ. ಸಾಲ ಓಕೆ ಮಾಡಿ ಮಾತ್ರ ನಾನು ಆಸ್ತಿ ತಗೊಳ್ಳೋದಿಲ್ಲ, ನೀವು ಕೂಡ ಹಾಕಿದ್ರೆ ಅದ್ರಲ್ಲಿ ತಗೋತೀನಿ ಅಂತ ಸರಿ ಹೇಳಿ ನಿರಾಳವಾಗಿ ಬದುಕು. ಓಕೆ ಶನಿವಾರ ಭಾನುವಾರ ನಿನಗೆ ಅನುಕೂಲ ಆದ್ರೆ 1 ಗಂಟೆ ವೃಕ್ಷ ರಕ್ಷಾ ಮಾಡು, ಓಕೆ ಅಣ್ಣ, ಮತ್ತೆ ಓಕೆ ಪಕ್ಷಿ ರಕ್ಷಾ, ಪ್ರಾಣಿ ರಕ್ಷಾ, ಉರಗ ರಕ್ಷಾ ಮಾಡು. ಯಾರು ಹಾವುಗಳು ಕೊಲ್ಲದಾಗಿ ನೋಡ್ಕೋ. ಓಕೆ ಅಣ್ಣ, ಓಕೆ ಅಣ್ಣ. ಆದ್ರೆ ನೀನು 2 ತಿಂಗಳಿಗೊಮ್ಮೆ ಯಾಣದ ಬೆಟ್ಟ ಹತ್ತಿ, ಆದ್ರೆ ನೀನು ಓಕೆ ಅಣ್ಣ, ಭಗವಂತ ಇಲ್ಲ ಯಾವ್ದಾದ್ರು ಓಕೆ ಬೆಟ್ಟ ಹತ್ತು, ಅಲ್ಲಿರೋ ಓಕೆ ಪ್ಲಾಸ್ಟಿಕ್ ಬಾಟಲ್ಸ್ ಅವೆಲ್ಲ ತೆಗೆದು
ಆದಷ್ಟು ನಿಮ್ ಕೈಲಾದಷ್ಟು ಮಾಡು, ಒಂದು ಬಾಟಲ್ ತೆಗೆದ್ರು ಸಾಕು, ಅದನ್ನ ಹಾಕೋದು ನಿನಗೆ ಅನುಕೂಲ ಆದಂಗೆ ಮಾಡು ಬಂಗಾರು. ಆ ಕಡೆ ಸವದತ್ತಿ ಇದೆ, ಸರಿ ಚಂದ್ರಗುತ್ತಿ ಇದೆ, ಚಂದ್ರಗುತ್ತಿ ಬೆಟ್ಟ ಹತ್ತು, ಮಕ್ಕಳನ್ನ ಕರ್ಕೊಂಡು ಬೆಟ್ಟಗಳ ಹತ್ತೋದು ಕಲ್ತ್ಕೊಳ್ರು. ಸರಿ, ಸಿದ್ದಾಪುರದ ಬೆಟ್ಟಗಳು, ಸಿರಸಿಯ ಬೆಟ್ಟಗಳು. ಸಿರಸಿ ಅಂದ್ರೇನು, ಎಷ್ಟು ಪವಿತ್ರ ಕ್ಷೇತ್ರ, ಕರ್ನಾಟಕದ ಮಯೂರ ವರ್ಮ ಆಳಿದಂತ ಕ್ಷೇತ್ರ ಅದು. ಬನವಾಸಿಯಲ್ಲಿ ಮಧುಕೇಶ್ವರ ಲಿಂಗ ಇದೆ, ಅದು ಶೈತ್ಯ ಲಿಂಗ, ಅದ್ರ ತಲೆ ಮೇಲೆ ತುಪ್ಪ ಸವರಿದ್ರೆ ಬೆಣ್ಣೆ ಆಗತ್ತೆ. ಆ ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಅದ್ರ ರಹಸ್ಯ. ಅದು ಶೈತ್ಯ ಲಿಂಗ, ಶೀತರ್ ಲಿಂಗ ಅಂತಾರೆ. ಕೈಟವೇಶ್ವರ ಅಂತ ಇನ್ನೊಂದಿದೆ, ಅಲ್ಲಿ ಕರ್ಕೊಂಡೋಗಿ ತೋರಿಸು. ಮಧುಕೇಶ್ವರನ ನಂದಿ ಎಷ್ಟು ಶ್ರೇಷ್ಠ ಅದು, ಅದನ್ನ ಯಾವ ರೀತಿ ಡಿಸೈನ್ ಮಾಡಿದಾರೆ ಅಂದ್ರೆ, ಒಂದು ಕಣ್ಣು ಶಿವನನ್ನ ನೋಡಿದ್ರೆ ಇನ್ನೊಂದು ಕಣ್ಣು ಪಾರ್ವತಿಯನ್ನ ನೋಡುತ್ತೆ. ಈ ರೀತಿ ಆ ಮಧುಕೇಶ್ವರ ದೇಗುಲದ ಮುಂದೆ ಇರೋ ಆನೆಗಳೆಷ್ಟು ಚಂದ, ಆ ನದಿಗೆ ಇಳಿದೋಗ್ಬಿಟ್ರೆ ಕೆಳಗಡೆ ಅಲ್ಲಿ ಒಂದು ಶಿವಲಿಂಗ ಇದೆ. ಇವೆಲ್ಲ ನೋಡಕ್ಕೆ ಎರಡು ಕಣ್ಣು ಸಾಕು. ಆ ಕಡೆ ಸಹಸ್ರಲಿಂಗ ಅಂತ ಒಂದು ನದಿಯ ದಡದಲ್ಲಿ, ನದಿಯ ಒಳಗಡೆ ಆ ನೀರಿನ ಹರಿವಿನ ಮಧ್ಯೆ ಲಿಂಗಗಳಿದೆ. ಅದು ಕರ್ನಾಟಕಕ್ಕೆ ಅತ್ಯಂತ ಸುಂದರವಾದ ಸ್ಪಾಟ್ಗಳಲ್ಲಿ ಒಂದು ಅದು. ಅದು ಕೆತ್ತಿರೋ ಶಿವಲಿಂಗಗಳು ಎಷ್ಟು ಚಂದ, ಅಲ್ಲೆಲ್ಲ ಓಡಾಡಿ ಆನಂದ ಪಡಿರೋ, ಸರ್ವೆ ಮಾಡು. ಒಂದ್ ದಿವಸ ನೀನು ಇನ್ ಮುಂದೆ ಹೆಲಿಕಾಪ್ಟರ್ ಸರ್ವೆ, ಇದು ಡ್ರೋನ್ ಸರ್ವೆಗಳೆಲ್ಲ ಬರುತ್ತೆ. ಹೌದೌದು, ಡ್ರೋನ್ ಸರ್ವೆಗಳು ಬರುತ್ತೆ. ನೀನು ಯಾಣದ ಬೆಟ್ಟ ಇದೆಯಲ್ಲ, ಆ ಬೆಟ್ಟನೇ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅದನ್ನು ಸರ್ವೆ ಮಾಡಬಹುದು. ಟೋಟಲ್ ಸ್ಟೇಷನ್ ಬಂದ್ರೆ ನಿನ್ನ ಹತ್ರ ಟೋಟಲ್ ಸ್ಟೇಷನ್ ಇದ್ರೆ ನಿನಗೂ ಇವಾಗ ಐಡಿಯಾ ಇದೆಯಲ್ಲ. ಹೌದೌದು, ನಾನು ಈಗ ಅಂದ್ರೆ ಪ್ರೈವೇಟ್ ಕಂಪನಿಯಲ್ಲಿ ಅಂದ್ರೆ ಕನ್ಸ್ಟ್ರಕ್ಟರ್ ಬಿಲ್ಡರ್ ಜೊತೆ ಮಾಡ್ತಾ ಇದ್ದೀನಿ. ಗೊತ್ತು ನನಗೆ, ಬಿಲ್ಡಿಂಗ್ಸ್ ರೋಡ್ಸ್ ಗೊತ್ತು ನಿಮ್ದೇ. ಆದ ಟೋಟಲ್ ಸ್ಟೇಷನ್ ನೀನ್ ಸ್ವಂತ ದುಡ್ಡಲ್ಲಿ ತಗೋತೀಯ. ಮಿಷನ್ ಬಂದ್ಮೇಲೆ ಯಾಣದ ಬೆಟ್ಟ ಇದೆಯಲ್ಲ, ಅದಕ್ಕೊಂದು ಸರ್ವೆ ಮಾಡಿ ನಿನ್ ಕಡೆಯಿಂದ ಡೆಡಿಕೇಶನ್ ಅಂತ ಫ್ರೀ ಆಗಿ ಮಾಡ್ಕೊಡು ಪಾಪ. ಆ ಜಗತ್ತಿನ ಒಂದು ಸರ್ವೆ ಚೆನ್ನಾಗಿರತ್ತೆ. ಯಾಣ ಅಂದ್ರೆ ಏನ್ ಗೊತ್ತೇನೋ, ಯಾಣ ಅಂದ್ರೆ ವೆಹಿಕಲ್ ಅಂತ ಅರ್ಥ, ಅದೊಂದು ವಾಹನ ಅಂತ. ಆ ವಾಹನ ಅದು ಭೂಮಿ ಮೇಲಿರೋ ಯಾವುದೇ ಕಲ್ಲಿಗೆ ಸಂಬಂಧಿಸಿದ್ದಲ್ಲ, ಆ ಕಲ್ಲು ಭೂಮಿಯ ಮೇಲಿಂದೇ ಅಲ್ಲ, ಅದು ಕಲ್ಲು ಬೇರೆ ಲೋಕಗಳಿಂದ ಬಂದ ಒಂದು ಒಂದು ಯಾಣ ಅಂದ್ರೆ ಒಂದು ಒಂದು ವಾಹನ, ಅದು ಹಡಗು. ಅದು ಹಡಗು ಆಕಾಶದಲ್ಲಿ ಹಾರ್ತಾ ಇತ್ತು, ನೀರಲ್ಲಿ ತೇಲ್ತಾ ಇತ್ತು, ಭೂಮಿ ಮೇಲೆ ನಡೀತಾ ಇತ್ತು. ಆಗಿನ ಹಡಗಿನ ಪಳಿಯುಳಿಕೆ ಅದು. ಆ ಕಲ್ಲು ಅತ್ಯಂತ ಶ್ರೇಷ್ಠವಾದ ಕಲ್ಲು, ಅದು ಭೂಮಿಗೆ ಸಂಬಂಧಿಸಿದ್ದಲ್ಲ ಅದು. ಅದಕ್ಕೆ ಯಾಣ ಅಂತ, ಯಾಣ ಅನ್ನೋದು ಸಂಸ್ಕೃತದಲ್ಲಿ ವಾಹನ ಅಂತ. ಭೂಮಿ ಪ್ರಾಕಾರ ಯಾನ ಶಯನ ಅಂತ. ಮಯಮಾತ ಮಾನಸಾರ ಸಮರಾಂಗಣ ಸೂತ್ರಧಾರ ಹರಿವಂಶಿ ಮನುಷ್ಯಾಲಯ ಚಂದ್ರಿಕಾ ಇವುಗಳಲ್ಲೆಲ್ಲ ಈ ಯಾಣದ ಬಗ್ಗೆ ಬರೆದಿದ್ದಾರೆ. ಅಂದ್ರೆ ನಿಮ್ಮ ಯಾಣ ಅಲ್ಲ, ಯಾಣ ಅಂದ್ರೆ ಏನು ಅಂತ ಬರೆದಿದ್ದಾರೆ. ಆಗಿನ ಕಾಲದ ವಾಹನಗಳು ಯಾರಿಗ ಗೊತ್ತದು, ರಾವಣ ಪುಷ್ಪಕ ವಿಮಾನವೂ ಆಗಿತ್ತು. ಯಾಕಂದ್ರೆ ರಾವಣಾಸುರನ ಪುಷ್ಪಕ ವಿಮಾನನೂ ಆಗಿತ್ತೇನೋ ಅದು, ಯಾರಿಗ ಗೊತ್ತು. ಪುಷ್ಪಕ ವಿಮಾನ ತರನೇ ಇದೆ ಆ ಬೆಟ್ಟ. ಕರ್ನಾಟಕದವರು ಎಲ್ಲ ನೋಡ್ಬೇಕಾಗಿರುವಂತ ಬೆಟ್ಟ ಅದು, ಅದ್ಭುತ ರಮ್ಯ ಅದು. ಬಂದಿದ್ದೀರಲ್ಲ ನೀವು? ಹೌದು, ಮತ್ತೆ ಸಹಸ್ರಲಿಂಗದ ವಿಡಿಯೋ ನೋಡಿದ್ದೆ ನಿಮ್ದು. ಯಾವ್ದು ಬಿಡೋದಿಲ್ಲ ಹಂಗೆ ಜೋಗ. ಜೋಗಲ್ಲಿ ಬಾಲ್ಯದಲ್ಲೇ ಒಂದೂವರೆ ತಿಂಗಳಿದ್ದ ಇವನು ಜೋಗದಲ್ಲಿ. ಹೌದೌದು, ಹಳೆ ಜೋಗ. ಸಹಸ್ರಲಿಂಗ ವಿಡಿಯೋ ನೋಡಿದ್ದೆ. ಹೌದು, ಸಹಸ್ರಲಿಂಗ ನೋಡಿದ್ದ ನೀವು? ಹೌದು, ನಾನು ವಿಡಿಯೋ ನೋಡಿದ್ದೆ ನಿಮ್ದು. ಆದ್ರೆ ನೋಡಿದಾನೆ ಅಂತ ಹೇಳ್ಕೊಳ್ಳೋದು ಅಹಂಕಾರ ಕಣ. ಏನೋ ನೋಡಿದ್ದೇನೆ ಯಾಣದ ಒಂದಂಶ, 1% 0.00009% ನೋಡಿರ್ಬೋದಷ್ಟೇ. ಏನೋ ನೀನ್ ಸುಮ್ನೆ ಸಮಯ ತಿಂತ ಇದೀಯ, 9 ನಿಮಿಷ ಆಗೋಯ್ತು, ಇನ್ನು ಅರ್ಧ ಸೆಕೆಂಡ್ ಇದೆ ನಿನ್ ಹತ್ರ, ಅರ್ಧ ನಿಮಿಷ ಇದೆ ಮಾತಾಡು. ಅಣ್ಣ ಏನಿಲ್ಲ, ಅದೇ ಒಳ್ಳೇದಾದ್ರೆ ಆಯ್ತು ಅಷ್ಟೇ. ನಾನು ಅದೇ ನನ್ನ ಮನ್ಸಲ್ಲಿ ಇದ್ದೀನಿ, ನೀವು ಹೇಳಿದ್ರಿ ನಾನು ಅದ್ ಮಾಡ್ಬೇಕಂತ ಇದ್ದೆ. ಬಟ್ ಅದೇ ಏನ್ ಮಾಡೋದು ಏನ್ ಮಾಡೋದು ಅಂತ ತುಂಬಾ ನೆಗೆಟಿವ್ ಥಿಂಕ್ ಮಾಡ್ತೀನಿ, ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ ಅಂತ. ನೆಗೆಟಿವ್ ಥಿಂಕ್ ಮಾಡ್ಬೇಡ, ಪಾಸಿಟಿವ್ ಥಿಂಕಿಂಗು ಮಾಡ್ಬೇಡ. ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧಂಗ್ ಆಯ್ತಾ ತಪ್ಪ ಅಂತ ಥಿಂಕ್ ಮಾಡಿ. ಏನ್ ಬೇಕಂದ್ರು ಏನ್ ಬೇಡ ಅಂದ್ರು ದುಃಖ ಬರ್ತಾ ಇತ್ತಂತಪ್ಪ ಅಂತ ತಿಳ್ಕೊಂಡು ನಡಿ. ಇಡ್ಲಪ್ಪನೋ? ಸರಿ ಸರಿ ಅಣ್ಣ, ಸರಿ ಅಣ್ಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ.